ವಿಚಾರವನ್ನೇ ರಾಜಕೀಯವಾಗಿ ಬಳಸ್ಕೊಂತ ಇದ್ದಾರೆ ಅದು ಬಳಸ್ಕೊತಿರ್ತಕ್ಕಂಥದ್ದೇ ಅದಕ್ಕೋಸ್ಕರ ದೇಶ ಎಲ್ಲ ಲೂಟಿ ಹೊಡ್ಕೊಂಡು ಕೂತಿರೋರು ಇವರು. ರಾಷ್ಟ್ರ ಧ್ವಜ ಈ ರಾಷ್ಟ್ರ ಇದರ ಭಕ್ತಿ ಉಳಿಸ್ಕೊಳ್ಳಾರ ಇವರು. ಹಿಂದೆ ಹೋರಾಟ ಮಾಡಿದ ಕಾಂಗ್ರೆಸ್ ಇದೆಯಲ್ಲ, ಆ ಕಾಂಗ್ರೆಸ್ ಯಾವತ್ತೂ ಸತ್ತೋಗಿದೆ. ಈ ಕಾಂಗ್ರೆಸ್ ಬೇರೆ. ಇದು ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಕಟ್ಟಿದಂಥ ಕಾಂಗ್ರೆಸ್ ಇದೆಯಲ್ಲ, ಆ ಕಾಂಗ್ರೆಸ್ ಅಲ್ಲ ಇದು. ಆ ಕಾಂಗ್ರೆಸ್ ಯಾವಾಗ ಹೊರಟೋಯ್ತು? ಮಹಾತ್ಮ ಗಾಂಧಿಯವರು ಹೇಳಲಿಲ್ವೇ ಕಾಂಗ್ರೆಸ್ ಪಕ್ಷನ ಕ್ಲೋಸ್ ನಿಲ್ಲ, ಇದನ್ನು ನಾವು ಸಂಪೂರ್ಣವಾಗಿ ರದ್ದು ಮಾಡಬೇಕು, ಕಾಂಗ್ರೆಸ್ ಪಕ್ಷನ ಮುಚ್ಚಬೇಕು, ಈ ಹೆಸರನ್ನ ಮುಂದೆ ಬಳಕೆ ಮಾಡೋದು ಬೇಡ ಅಂತೇಳಿ ಮಹಾತ್ಮ ಗಾಂಧಿ ಬದುಕಿದ್ದಾಗಲೇ ಹೇಳವ್ರೆ. ಈ ಕಾಂಗ್ರೆಸ್ ಹೆಸರು ಇಟ್ಕೊಂಡು ಪಾಪ ಇವ್ರು ಯಾರು? ನಾನು ಹುಟ್ಟಿರಲಿಲ್ಲಪ್ಪ ಸ್ವಾತಂತ್ರ್ಯ ಬರಬೇಕಾದ್ರೆ. ನಂದೇನು ಇದು ಕಾಣಿಕೆ ಸ್ವಾತಂತ್ರ್ಯಕ್ಕೆ? ನಾವು ಹುಟ್ಟಿರೋದು 59ರಲ್ಲಿ ಹುಟ್ಟಿದ್ದೀನಿ. ಇವರೆಲ್ಲ ಏನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಕಾಂಗ್ರೆಸ್ಸು ಇತಿಹಾಸ ಹೇಳ್ತಾರಲ್ಲ, ಇವ್ರು ಯಾರು ಹುಟ್ಟಿದ್ರು? ಏನು ಕಾಂಟ್ರಿಬ್ಯೂಷನ್ ನಮ್ಮದೆಲ್ಲ? ಪಾಪ ಪುಣ್ಯಾತ್ಮರು ಸ್ವಾತಂತ್ರ್ಯ ಕೊಟ್ಟು ಬಡವರ ಸಮಸ್ಯೆ ಬಗೆಹರಿಸಲಿ ಅಂತೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ತಂದರು. ಇವತ್ತು ಅವರ ದುಡಿಮೆ ಮೇಲೆ ಲಕ್ಷಾಂತರ ಜನರ ಒಂದು ಸಾವಿನ ಮಧ್ಯದಲ್ಲಿ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು. ಪಾರ್ಟಿಷನ್ ಆದಾಗ 20 ಲಕ್ಷಕ್ಕೂ ಹೆಚ್ಚು ಕುಟುಂಬದಲ್ಲಿ ರಕ್ತಪಾತ ಆಗೋಯ್ತು ಈ ದೇಶದೊಳಗೆ. ಇವತ್ತು ಆ ರಕ್ತಪಾತ ಮತ್ತಬೇಕಾ ಇಲ್ಲಿ? ಈ ರೀತಿಯ ನೀವು ಧರ್ಮ ಧರ್ಮದ ಮಧ್ಯೆ ಇವತ್ತು ಈ ಸಂಘರ್ಷ ಉಂಟು ಮಾಡ್ಕೊಂಡು ಜನ ಇಲ್ಲಿ ಬಂದಿರೋದು ಅರ್ಜಿ ಇಟ್ಕೊಂಡು, ಈಗ ಹಿಜಾಬ್ ಬೇಕು ಅಂತ ಬಂದವರು, ಕೇಸರಿ ಬೇಕು ಅಂತ ಬಂದವರು ಅಧಿಕಾರಿಗಳ ಹತ್ರ, ಇಲ್ಲ ಅವ್ರ ಸಮಸ್ಯೆ ಹೇಳ್ಕೊಳಕ್ಕೆ ಬಂದವ್ರೆ. ಇವ್ರ ಸಮಸ್ಯೆ ಕೇಳಾರ ಯಾರು? ಇದು ಬೇಕಾ ನಮಗೆ? ಅದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ.